ನಮ್ಮ ಹತ್ರ ಇವಾಗ ಮೆಜರ್ಮೆಂಟ್ ಇದೆ, ಆ ಮೆಜರ್ಮೆಂಟ್ನ ಹೇಗೆ ಫ್ರಂಟ್ ಟು ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಲೈನಿಂಗ್ ಮೇಲೆ ಒಂದ್ಸಲ ತೋರಿಸ್ತಿದ್ದೀನಿ. ನಾನು ಕೆಳಗಡೆ 1 ಇಂಚ್ ಫೋಲ್ಡಿಂಗ್ ಅಂತ ತಗೋತೀನಿ, ಅದರಲ್ಲಿ 1 ಇಂಚ್ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಾನು ರೆಡಿ ಬೇಕಾಗಿರೋ 13 ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ, 14 ಒಂದು ಮಾಡ್ಕೋತೀನಿ. ನನಗೆ ಬ್ಯಾಕ್ ಶೋಲ್ಡರ್ ಬೇಕಾಗಿರೋದು 4 ಆ್ಯಂಡ್ ಹಾಫು. ನಾನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಹಾಫ್ ಮೋಲ್ ಡೌನಿಂಗು 5 ಆ್ಯಂಡ್ ಹಾಫ್ ತೊಗೋತಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿನಿ 5 ಆ್ಯಂಡ್ ಹಾಫು. ಅಪ್ಪರ್ ಫಸ್ಟು 7 ತೊಗೋತಿದ್ದೀನಿ. ಇಲ್ಲಿಂದ ಒಂದು ಕಾಲ ಮೇಲೆ ಹೋಗೋಣ. ಇಲ್ಲಿ 2 ಇಂಚು ಮಾರ್ಜಿನು. ನಂದು ವೇಸ್ಟ್ ಬಂದುಬಿಟ್ಟು 29 ಇದೆ, ಡಿವೈಡೆಡ್ ಬೈ 4 ಅಂದರೆ 7.25, 7 ಕಾಲು. ಸೊ ಏನು ನಾನು ಇದು ಡಾಟ್ ಹಿಡಿತಾ ಇಲ್ಲ, ಯಾಕಂದರೆ ಡೀಪ್ ಜಾಸ್ತಿ ತೊಗೊಂಡಿರೋದ್ರಿಂದ ಇದು ಡಾಟ್ ಹಿಡಿದ್ರೆ ಇದು ಇನ್ನೂ ಆ ಕಡೆ ಹೋಗುತ್ತೆ ಅಂತ ಈ ಬ್ಲೌಸು ನಾನು ಡಾಟ್ ಹಿಡಿತಿಲ್ಲ. ಹಾಗಾಗಿ ಡೈರೆಕ್ಟಾಗಿ 2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊತೀನಿ, ಡಾಟ್ ಅದು ಮೈನಸ್ ಮಾಡಿದ್ದೀನಿ. ಇದೆರಡು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡೋಣ. ಆರ್ಮೋನ್ ಕರ್ವ್ ಹಾಗೆ ಇನ್ನೊಂದು ಪಾಯಿಂಟು ಇಲ್ಲಿ ಇದೆರಡು ಮಧ್ಯ ನೋಡ್ಕೊಳ್ಳಿ. ಮಧ್ಯ ಅಂದರೆ 9 ಕಾಲು. ಇಲ್ಲಿಂದ 1/2 ಇಂಚು ಮೇಲೆ ಹೋದರೆ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಡಾಟ್ ಇದ್ದಾಗ ಡಾಟ್ ಆ ಕಡೆ ಈ ಕಡೆ ಮೈನಸ್ ಮಾಡಿ ತೊಗೋಬೇಕು. ಡಾಟ್ ಹಿಡಿತಾ ಇಲ್ಲ, ಇನ್ ಕೇಸ್ ಎಲ್ಲ ಲೂಸ್ ಬಂದರೆ 1/2 ಇಂಚ್ ಅಷ್ಟು ಹಿಡಿತೀನಿ. ನಾನು ಮೊದಲೇ ಅದಕ್ಕೆ ಅಂತ ಎಕ್ಸ್ಟ್ರಾ ಬಿಡ್ತಾ ಇಲ್ಲ. 1/2 ಇಂಚ್ ಮೇಲೆ ಹೋದರೆ ನೀಟಾಗಿ ಬರುತ್ತೆ. ಸೊ ಇದಕ್ಕೆ ಡಾಟ್ ಹಿಡಿದೇ ಇರೋದಕ್ಕೆ ಇದು ಅವಶ್ಯಕತೆ ಏನಿಲ್ಲ. ಓಕೆ, ಇದು ಬೇಡ. ಡಾಟ್ ಹಿಡಿಯೋ ಬ್ಲೌಸ್ ಆದರೆ ನೀವು ಹಿಂಗೆ 1/2 ಇಂಚ್ ಮೇಲೆ ಬನ್ನಿ, ಅದು ನೀಟಾಗಿ ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ಬರಲ್ಲ. ಸೊ ನನ್ನ ನೆಕ್ ವಿಡ್ತ್ ಬಂದು ಇದಕ್ಕೆ 1.75 ತೊಗೋತೀನಿ. 2.75 ಇದಿರಲಿ ರೆಡಿ, ನಮಗೆ ಆವಾಗ 1/4 ಇಂಚ್ ಮೈನಸ್ ಆದರೆ ರೆಡಿ 2 ಇಂಚ್ ಬರುತ್ತೆ, ಸಾಕಾಗುತ್ತೆ. ಸೊ ನಾನು 10 ಇಂಚ್ ಡೀಪ್ ತೊಗೋತಿದ್ದೀನಿ, ರೆಡಿ 10 ತೊಗೋತೀನಿ, ಯಾಕಂದರೆ ನನಗೆ 10 ಜಾಸ್ತಿ ಆಯಿತು. ನಮ್ಗೆ ರೆಡಿ 10 ಬೇಕಂದರೆ 10.5 ತೊಗೋಬೇಕಾಗುತ್ತೆ. 1.75 ತೊಗೊಳ್ತಾ ಇರೋದ್ರಿಂದ 2.75 ತೊಗೋತೀನಿ, ಸಾಕಾಗುತ್ತೆ ಇಷ್ಟು. ರೆಡಿ ಇದೆ, ಇದೊಂದು ಸಲ ಚೆಕ್ ಮಾಡ್ಬಿಡೋಣ. ನನ್ನ ಹಾರ್ಮೋನ್ ಬಂದು 14 ಇದೆ, ಅದಕ್ಕಿಂತ ಇದು 1/2 ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕಾಗುತ್ತೆ. 7.5 ಬಂದರೂ ನಡೆಯುತ್ತೆ, ಕರೆಕ್ಟಾಗಿ 7 ಬರ್ತಿದೆ. ಓಕೆ, ಇದು ಕಟ್ ಮಾಡ್ಕೊಳ್ಳೋಣ. ಇದು ಆಮೇಲೆ ಕಟ್ ಮಾಡ್ಕೊತೀನಿ, ಇದಿರಲಿ ಎಕ್ಸ್ಟ್ರಾ. ಇದನ್ನ
ಇದಾದ್ಮೇಲೆ ಒಂದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಉಪ್ಪಟ್ಟಿ ಐ ಪಟ್ಟಿಗೆ ಬೇಕಾಗುತ್ತೆ. ಸೊ ಹಾಫ್ ಇಂಚ್ ಇದೆಯಾ, ಬೇಕೇ ಬೇಕಿದ್ವು, ತಗೊಳ್ಳಿ ಎಲ್ಲ ಬ್ಲೌಸ್ಗೂ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸೊ ಇವಾಗ ಇದನ್ನ ಇಟ್ಬಿಡೋಣ ಇಲ್ಲಿ. ವೇಸ್ಟ್ ಮಾಡೋದು ಬೇಡ, ಆದಷ್ಟು ನೋಡಿ ಹಾಕೋಣ. ಇದಿಷ್ಟು ಏನಕ್ಕೆ ವೇಸ್ಟ್ ಅಂತ ಎಕ್ಸ್ಟ್ರಾ ತೊಗೊತಿದ್ದೀನಿ. ಆಲ್ರೆಡಿ ಇದು ನನಗೆ ದೊಡ್ಡ ಸೈಜೇ ಲೈನಿಂಗು, ಇಷ್ಟೊಂದು ಬೇಕಾಗಿಲ್ಲ ನಂಗೆ ಲೈನಿಂಗು. ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಿದ್ದೆ, ನಾನು ಫ್ರೆಂಟ್ಗೆ ನೆಕ್ ವಿಡ್ತು ಜಾಸ್ತಿ ತೊಗೋತಿದ್ದೀನಿ ಅಂತ. ನಾನು ಫ್ರೆಂಟು 5 ತೊಗೋತಿದ್ದೀನಿ ನೆಕ್ ವಿಡ್ತು. ಫೈವ್ ಆ್ಯಂಡ್ ಹಾಫ್ ತೊಗೊಂಡು ಸೇಮ್ ಏನಿದ್ರು ಇದನ್ನೇ ಡ್ರಾ ಮಾಡ್ಕೊತೀನಿ. ಓಕೆ, ಇದಿಷ್ಟು ಸಿಕ್ಕರೆ ಸಾಕು ನಮ್ಗೆ ಇವಾಗ. ಸೊ ಫೈವ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ, 5 ತೊಗೊಂಡಿದ್ದೀನಿ. ಬ್ಯಾಕು 4 ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ, ಫ್ರಂಟ್ 5 ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ನೆಕ್ ವಿಡ್ತನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ 1.75 ತೊಗೊಂಡಿದ್ದೆ, ಬ್ಯಾಕಲ್ಲಿ 2.25 ತೊಗೋತಿದ್ದೀನಿ. ಸೊ ಇವಾಗ ನಮ್ಗೆ 2.75 ಎಲ್ಲಿದೆಯಾ, 2.75 ಇದೆ. ನನಗೆ ನೆಕ್ ಬೇಕಾಗಿರೋದು ಒಂದು 7 ಹೇಳಿದ್ದೆ, ಆ್ಯಕ್ಚುಲಿ ನಂಗೆ 7 ತುಂಬ ಜಾಸ್ತಿ ಆಗಿಬಿಡುತ್ತೆ. ನಾನು 6.5 ತೊಗೋತೀನಿ, ರೆಡಿ ಆವಾಗ ನನಗೆ 7 ಬರುತ್ತೆ. 2.25 ಇದೆ, ನಾನು 3 ತೊಗೋತೀನಿ, ಚೆನ್ನಾಗಿ ಬರುತ್ತೆ ಬ್ರಾಡ್ ಅನ್ನೋದು. ಸೊ ಇದೊಂದು ಸ್ಟ್ರೈಟ್ ಲೈನ್ ಹಾಕೋಣ, ಇನ್ನೊಂದು ಕರ್ವ್ ಕೊಟ್ಬಿಡ್ತೀನಿ, ರೌಂಡೇ ತೊಗೋತಿದ್ದೀನಿ. ನಾನು ನೆಕ್ಸ್ಟ್ ಅದು ಒಲಿಯೋದನ್ನ ವಿಡಿಯೋ ಮಾಡಾಕ್ತೀನಿ ನೋಡಿ, ಯಾಕಂದರೆ ನಾನು ಇಲ್ಲಿ ಚೇಂಜಸ್ ಮಾಡಿದ್ದೀನಿ, ಯಾರೂ ಮಾಡಿಲ್ಲ, ನಾನೇ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅನ್ನಿಸ್ತಿದೆ ನನಗೆ. ಹೇಗೆ ಬರುತ್ತೆ ನೋಡೋಣ. ಯಾಕೆ ಯಾವಾಗೂ ಇಲ್ಲಿ ಟೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಅಷ್ಟೇ. ಸೊ ನಾನು ಫ್ರಂಟ್ ಬ್ಯಾಕಲ್ಲಿ 7 ತೊಗೊಂಡಿರೋದ್ರಿಂದ ನಾನು ಇಲ್ಲಿ 8.5 ತೊಗೋತೀನಿ ಅಷ್ಟೇ, ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ. ಇವಾಗ ನಾನು ಹೇಳಿದ್ದೀನಿ ಫಸ್ಟ್ ಡಾಟ್ ಕಂಡುಹಿಡಿಯೋದು ಹೇಗೆ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫುಲ್ ಫಸ್ಟ್ ಏನಿರುತ್ತೋ ಅದರಲ್ಲಿ +2 ಸೇರಿಸಿ ಅದನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಏನು ಬರುತ್ತೋ ಅದು ತೊಗೊಳ್ಳಿ ಅಂತ. ಡಿವೈಡೆಡ್ ಬೈ 4 ಮಾಡಿದ್ರೆ 9.25 ಬರುತ್ತೆ, ಅದಕ್ಕೆ 1/2 ಇಂಚ ಸೇರಿಸ್ತಿದ್ದೀನಿ ಇಲ್ಲಿ. ಸೊ 9.75 ಇಲ್ಲಿಂದ ಇಲ್ಲಿಗೆ ಹೇಗೆ ತೊಗೊಳ್ಳೋದು ಅಂತಲೂ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತೀನಿ. ಸೊ ಫುಲ್ ಬಸ್ಟ್ ಏನಿದೆ ನಂದು 35 ಇದೆ, +2 ಅಂದರೆ 37, ಡಿವೈಡೆಡ್ ಬೈ 10 3.75 ಬರುತ್ತೆ. ಸೊ ನೀವು ಹಿಂಗೆ ಮಾಡ್ಕೊಬೋದು, ಫುಲ್ ಬಸ್ಟು ಡಿವೈಡೆಡ್ ಬೈ 10, +2 ಡಿವೈಡೆಡ್ ಬೈ 10. ಸೊ ನಿಮ್ಗೆ ಅದು ಕರೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೊಂದು ಲೈನ್ ಹಾಕೊಂಡ್ಬಿಡೋಣ, ಸ್ಟ್ರೈಟ್ ಲೈನ್ ಇರಲಿ. ಓಕೆ, ಇದು 3.75 ಏನು ಬಂದಿದೆ ಅದನ್ನೇ ತೊಗೋಬೋದು ಇಲ್ಲಿ ಕೆಳಗಡೆನು. 3.75 ಅಂದರೆ 3.75, ಈ 3.75 ಒಂದು ಲೈನ್ ಹಾಕೊಳ್ಳೋಣ. ಸೊ ನಮಗೆ ಡಾಟ್ ಲೆಂತು ಗೊತ್ತಾಯಿತು, ಡಾಟಿಂದ ಕೆಳಗಡೆ ಎಷ್ಟು ಹೋಗಬೇಕು ಅನ್ನೋ ಲೆಂತು ಗೊತ್ತಾಯಿತು ನಮಗೆ. ಸ್ಟ್ರೈಟ್ ಲೈನ್ ಹಾಕೋಣ. ಇವಾಗ ನಾವು ಡಾಟ್ ಎಷ್ಟು ಹಿಡಿಬೇಕು ಅಂತ ನಾನು ಅವಾಗಲೇ ಒಂದ್ಸಲಿ ಹೇಳಿದೆ, ಇನ್ನೂ ಒಂದ್ಸಲಿ ಹೇಳ್ತಿದ್ದೀನಿ. ಡಾಟು ಎಲ್ಲರಿಗೂ ಸೇಮ್ ಬರಲ್ಲ, ಒಂದೊಂದು ಬಸ್ಟ್ಗೆ ಬೇರೆ ಬೇರೆ ಥರ ಬರುತ್ತೆ. ನನ್ನ ಫುಲ್ ಬಸ್ಟ್ ಬಂದು 37 ಇದೆ, +2 ಸೇರಿಸಿನೇ ಹೇಳ್ತಿದ್ದೀನಿ. 37 ನನ್ನ ವೇಸ್ಟ್ ಮೈನಸ್ ಮಾಡಬೇಕು, ನನ್ನ ವೇಸ್ಟ್ ಬಂದು 29.
ಸೊ ಆವಾಗ ನನಗೆ ಆನ್ಸರ್ 8 ಬರುತ್ತೆ. ಈ 8 ಅಲ್ಲಿ ಹಾಫ್ ತಗೋತಿದ್ದೀನಿ ನಾನು. ಹಾಫ್ ಅಂದರೆ 4 ಬರುತ್ತೆ. ಸೊ ಈ 4 ನ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಆ ಕಡೆ ಈ ಕಡೆ. ಈ ಕಡೆ 8 ಇಂಚ್ ಬರುತ್ತೆ ಅವಾಗ, ಈ ಕಡೆ 8 ಇಂಚ್ ಬರುತ್ತೆ. ಇದೆ ಅಲ್ಲ ಹೇಳಿದೆ. ಇವಾಗ ಇಲ್ಲಿಂದ ಇಲ್ಲಿಗೆ 3 1/4 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟ್, ಅದಕ್ಕೆ ಡೌನ್ ಹೋದರೆ ಜಾಸ್ತಿ ಬಂದಿರುತ್ತೆ, ಸ್ವಲ್ಪ ಮೇಲೆ ಹೋಗ್ಬೇಕು ಅವಾಗ ನೀವು. ಸೊ ಇಲ್ಲಿಂದನೂ ಇಲ್ಲಿಗೆ 3 1/4. ಇಲ್ಲಿಂದ 1/2 ಇಂಚ್ ಈಚೆ ಹೋಗ್ಬೇಕು. ಇದು 2 ಇಂಚ್ ಮೇಲೆ ಹೋಗಲಿ ನಿಮಗೆ, ಅವಾಗ ನೀಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ 2 ಇಂಚು ಮೇಲೆ ಹೋಗಿ. ಇವಾಗ ಈ ಲೈನ್ ಹೆಂಗೆ ನೋಡ್ಕೊಳ್ಳೋದು ಅಂತ, ಇದೂ ಅಷ್ಟೇ ನೀವು ನೋಡ್ಕೊಬೋದು. ಇಲ್ಲಿಂದ ಇಲ್ಲಿನ ಫುಲ್ ಬಸ್ಟ್ ಎಷ್ಟು ಬೇಕಾಗಿರುತ್ತೆ, ಫುಲ್ ಬಸ್ಟು 37 ಇದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 37 ÷ 4 ಅಂದರೆ 9.25. ನೀವು ಟೇಪಲ್ಲಿ ನೋಡೋದಾದರೆ ಹಿಂಗೆ ನೋಡ್ಕೊಳ್ಳಿ. 37 4 ಭಾಗ ಮಾಡಿಕೊಂಡು ಅದರಲ್ಲಿ 1 ಭಾಗ ಆ ಲೆಕ್ಕದಲ್ಲಿ ತೊಗೊಳ್ಳಿ. ನೀವು ಯಾವಾಗ ಡಿವೈಡೆಡ್ ಬೈ 4 ಅಂದರೆ ನೀವು ಟೇಪಿಂದ ಯೂಸ್ ಮಾಡ್ಬೋದು. ಅದೇ 9 ಕಾಲೇ ಬರ್ತಾ ಇದೆ. 9 ಕಾಲು ಅಂದರೆ 9 ಕಾಲು ಪ್ಲಸ್ 10 ಕಾಲು ಅಂದರೆ 8 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ. ಈ ಥರನೇ ತೊಗೋಬೇಕು ನೀವು. ಒಂದು ಲೈನ್ ಹಾಕ್ಬಿಡೋಣ, ಒಂದು ಕನ್ಫ್ಯೂಷನ್ ಇರೋಣ. ಇದೆರಡು ಸೇರಿ ಡಾಟ್ ಹಿಡಿಬೇಕಾಗಿರೋದು ನಾವು. ಸೊ ನಮ್ದು ವೇಸ್ಟ್ ಬಂದು 29 ಇದೆ. 29 ಡಿವೈಡೆಡ್ ಬೈ 4 ಅಂದರೆ 7.25. ಆ ಇದು ಮೆಷರ್ಮೆಂಟ್ ಇಲ್ಲಿದೆಯಾ ಒಂದು ಸಲ ನೋಡ್ಕೊಳ್ಳೋಣ. 3 ಬರ್ತಿದೆ, 3 ಮೈನಸ್ ಮಾಡಿ 7 ಕಾಲು. 7 ಕಾಲು ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ. 7 ಕಾಲು ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿ 2 ಲೈನ್ ಎಕ್ಸ್ಟ್ರಾ. ಇದು ಪರ್ಫೆಕ್ಟ್ ಆಗಿದೆ. ಇದನ್ನ ಸೇರಿಸೋಣ. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ನಾನಿಲ್ಲಿ ನೆಕ್ ವಿಡ್ತು ಜಾಸ್ತಿ ತೊಗೊಂಡಿದ್ದೀನಿ ಬ್ಯಾಕ್ಗಿಂತ ಫ್ರಂಟು. ಸೊ ನನಗೆ ಇಲ್ಲಿ ಯಾವಾಗ ಪ್ರಾಬ್ಲಮ್ ಬರೋಲ್ಲ, ಇಲ್ಲಿ ಟೈಟ್ ಆಗೋ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ ಅಂತ. ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕಿನೂ ತೋರಿಸ್ತೀನಿ ನಿಮಗೆ. ಇಲ್ಲ ನಿಮ್ಗೆ ಈ ಮೆಥಡ್ ರಾಂಗ್ ಬರುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ. ಸೊ ಇದೆರಡ್ರದ್ದು ಅರ್ಧ ನೋಡ್ಕೊಳ್ಳಿ. ಇಲ್ಲಿಂದ ಮೇಲ್ಗಡೆ 1.5 ಇಂಚು ಮೇಲೆ ಹೋದರೆ, ಸೊ ಎಲ್ಲ ಬ್ಲೌಸ್ಗೂ ಸೇಮ್ ಡಾಟ್ ಪಾಯಿಂಟ್ ಹಿಡಿಯೋದು ಇದೇ ಥರನೇ. ಈ ಒಂದು ಪಾಯಿಂಟ್ ನೀವು ಕ್ಯಾಲ್ಕುಲೇಷನ್ ಕಲ್ತ್ಕೊಂಬಿಟ್ರೆ ಇನ್ನೆಲ್ಲ ಸೇಮ್ ಇರುತ್ತೆ. 1.5 1.5 ಡಿಸ್ಟೆನ್ಸಲ್ಲಿ ನೀವು ಈ 3 ಪಾಯಿಂಟ್ ಇಡ್ಬೋದು, ನೀಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಒಂದು 5 ಇಂಚು ಕೆಳಗಡೆ ಬರೋಣ. ಇಲ್ಲಿಗೆ ಬರುತ್ತೆ 5 ಇಂಚ್ ಅಂದರೆ ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋಬಿಡಿ. ನಾನು ಇಲ್ಲಿ ಎಕ್ಸ್ಟ್ರಾ ಎಲ್ಲ ಏನು ತೆಗಿತಾ ಇಲ್ಲ, ಇದನ್ನೇನು ಎಕ್ಸ್ಟ್ರಾ ತೆಗಿತಾ ಇಲ್ಲ. ನಾನು ಕೆಲವರಿಂದ 1/2 ಇಂಚ್ ತೆಗಿಬೇಕು ಅಂತಾರೆ, ನನಗೇನಾದ್ರು ಪ್ರಾಬ್ಲಮ್ ಬಂದಿಲ್ಲ, ಒಂಚೂರು ತೆಗಿಯೋಣ, 1/4 ಇಂಚ್ ಬೇಕಾದ್ರೆ ತೆಗಿಬೋದು, ಜಾಸ್ತಿ ಬೇಡ, ಅಷ್ಟೊಂದು ಡಿಫ್ರೆನ್ಸ್ ಎಲ್ಲ ಬರೋಲ್ಲ. ಸೊ ಇದು 4th ಡಾಟು ಆಪ್ಷನ್ನು, ಇನ್ ಕೇಸ್ ನಾವು ಫಿಟ್ಟಿಂಗ್ ಮಾಡುವಾಗ ಏನಾದ್ರು ಎಕ್ಸ್ಟ್ರಾ ಬಂದರೆ ಅದು ಬೇಕಾದ್ರೆ ಹಿಡಿಬೋದು, ಅದು ಇದ್ದಿಲ್ಲ ಅಂದ್ರೂ ನಡೆಯುತ್ತೆ. 3 ಡಾಟ್ ಮಾತ್ರ ಮೇಯ್ನ್ ಇದೆ. ಸೊ ಫ್ರಂಟ್ ರೆಡಿ ಆಯಿತು ನಮ್ಮದು, ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಪಟ್ಟಿ ಕಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಈಸಿ ಮೆಥಡಲ್ಲೇ ತೋರಿಸ್ತಿದ್ದೀನಿ, ಹೆಂಗಂದ್ರೆ ಹೆಂಗೆ ಮಾಡಬಾರ್ದು. ಇದಕ್ಕೆ ಏನು ಸೆಟ್ ಆಗುತ್ತೆ, ಈ ನಾವೇನು ಕಟ್ ಮಾಡಿದ್ದೀವಿ ಅದಕ್ಕೆ ಏನು ಸೆಟ್ ಆಗುತ್ತೆ ಅಷ್ಟೇ ಹಿಡಿಬೇಕಾಗುತ್ತೆ. ಕೆಲವರು ಎಲ್ಲದಕ್ಕೂ 3 ಇಂಚ್ ಹಿಡೀರಿ ಅಂತೆಲ್ಲ ಹೇಳ್ತಿರ್ತಾರೆ, ಅದು ಸರಿ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ನಾನು ಹೇಳೋ ಮೆಥಡಲ್ಲಿ ಇರಿದ್ರೆ ನಿಮಗೆ ಬ್ಲೌಸು ಫಿನಿಷಿಂಗ್ ನೀಟಾಗಿ ಬರುತ್ತೆ, ಎಲ್ಲೂ ಹೆಚ್ಚು ಕಮ್ಮಿ ಎಲ್ಲ ಬರೋಲ್ಲ, ಪಕ್ಕ ಇರುತ್ತೆ ಲೆಕ್ಕ.
ಸೊ ಇದ್ರ ಕಡೆ ಒಂದೊಂದು ಚಟ್ಕ ಹಾಕ್ಬಿಡೋಣ, ಆಮೇಲೆ ಒಲಿ ಇವಾಗ ಏನು ಕನ್ಫ್ಯೂಷನ್ ಇರಲ್ಲ. ಇಲ್ಲ ಒಂದು ಹೆಂಚು ಹಾಕ್ಕೊಂಬಿಡೋಣ ಇದ್ರ ಕಡೆ. ಸೊ ಫ್ರೆಂಡ್ ರೆಡಿ ಆಯಿತು. ಇವಾಗ ನೋಡಿ ನಾವು ಪಟ್ಟಿ ಹೆಂಗೆ ರೆಡಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬ್ಯಾಕ್ ಏನಿದೆ ಅದ್ರ ಮೇಲೆ ಈ ಫ್ರಂಟ್ ಹಾಕೊಳ್ಳಿ. ನೋಡಿ ಇಷ್ಟು ಹೊಟ್ಟೆ ಎಕ್ಸ್ಟ್ರಾ ಇದೆ. ಸೊ ಇಲ್ಲೂ ಇದೆ ಇಲ್ಲೂ ಇದೆ, ಅವಾಗನೇ ನಮಗೆ ಇದು ಟೈಟ್ ಬರಲ್ಲ. ನಮ್ಗೆ ಇಲ್ಲಿ ಒಂದು ಕಾಲು ಅಷ್ಟೇ ಎಕ್ಸ್ಟ್ರಾ ಬರ್ತಾ ಇದೆ. ಒಂದು ಕಾಲಿಗೆ ನೀವು ಮುಕ್ಕಾಲು ಇಂಚು ಸೇರಿಸ್ಬೇಕು, ಎರಡು ಇಂಚ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಕಾಲು ಇಂಚು ಹೋಗುತ್ತೆ, ಇಲ್ಲಿ ಕಾಲು ಇಂಚು ಹೋಗುತ್ತೆ. ಈ ಮುಕ್ಕಾಲು ಇಂಚಲ್ಲಿ ಎರಡು ಕಡೆ ಮೈನಸ್ ಆಗುತ್ತೆ. ಮುಕ್ಕಾಲು ಇಂಚು ಪ್ಲಸ್ ಇದು ಡಾಟ್ ಹಿಡಿತೀವಿ ಅರ್ಧ ಇಂಚು. ಆ್ಯಕ್ಚುಲಿ ತುಂಬ ಕೆಳಗಡೆ ಬಂದಿದೆ, ಸ್ವಲ್ಪ ಮೇಲೆ ಮಾಡೋಣ. ಮೇಲೆ ಎರಡು ಇಂಚ್ ಕೊಟ್ಟಿಲ್ಲ ಅನಿಸುತ್ತೆ, ಐದು ಇಂಚು ಕೊಡೋಣ ಸಾಕು. ಇವಾಗ ಲೆಕ್ಕ ಮಾಡಿ ನಮಗೆ ಇಲ್ಲಿ ಎರಡು ಮುಕ್ಕಾಲು ಬರ್ತಿದೆ, ಇದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಮತ್ತೆ ಇಲ್ಲಿ ಈ ಸ್ಟಿಚಿಂಗಲ್ಲಿ ಈ ಸ್ಟಿಚಿಂಗಲ್ಲಿ ಅದು ಮೈನಸ್ ಆಗುತ್ತೆ ಮುಕ್ಕಾಲು ಇಂಚು ಅನ್ನೋದು. ಸೊ ನಾವು ಅದಕ್ಕೆ ಮುಕ್ಕಾಲು ಇಂಚು ಕೊಡಬೇಕು, ಮೂರುವರೆ ಆಗುತ್ತೆ, ಇನ್ನು ಹಾಫ್ ಇಂಚು ಇಲ್ಲಿ ಡಾಟಲ್ಲಿ ಹೋಗುತ್ತೆ. ಸೊ ನಮ್ಗೆ ನಾಲ್ಕು ಇಂಚು ಬಂತು. ಫಸ್ಟ್ ಇದ್ರದ್ದು ಲೆಂತ್ ನೋಡ್ಕೊಳ್ಳಿ, ಎರಡು ಮುಕ್ಕಾಲು, ಅದಕ್ಕೆ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಸ್ಟಿಚಿಂಗಲ್ಲಿ ಹೋಗೋದಕ್ಕೆ. ಇನ್ನು ಡಾಟಲ್ಲಿ ಅರ್ಧ ಇಂಚು ಹೋಗುತ್ತೆ. ಸೊ ನಾಲ್ಕು ಫ್ರಂಟು ನಮಗೆ ನಾಲ್ಕು ಬೇಕು. ಬ್ಯಾಕು ನೋಡ್ಕೊಳ್ಳಿ ಈ ಸೈಡ್ ಎಷ್ಟು ಬೇಕಾಗುತ್ತೆ ಅಂತ. ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಿ, ನೀವು ಹಾಫ್ ಇಂಚ್ ತೊಗೊಂಡಿದ್ರೆ ಹಾಫ್ ಇಂಚ್ ಮೈನಸ್ ಮಾಡಿ. ನಾನು ಒಂದು ಇಂಚ್ ತೊಗೊಂಡಿದ್ದೀನಿ, ಒಂದು ಇಂಚ ಮೈನಸ್ ಮಾಡ್ತಿದ್ದೀನಿ ಇಲ್ಲಿಂದ ಇಲ್ಲಿ ನೋಡಿ. ಸೊ ಎರಡು ಕಾಲು ಬರ್ತಾ ಇದೆ, ಇಲ್ಲ ಡಾಟ್ ಏನು ಹಿಡಿತಾ ಇಲ್ಲ. ಎರಡು ಕಾಲು ಬರ್ತಿದೆ, ಡಾಟ್ ಏನು ಹಿಡಿತಾ ಇಲ್ಲ. ಸೊ ಸೈಡಲ್ಲಿ ಮೂರು ಇಂಚ್ ತೊಗೊಳ್ಳೋಣ, ಮುಕ್ಕಾಲು ಇಂಚ್ ಆದರೆ ಸಾಕಾಗುತ್ತೆ, ಇಲ್ಲಿಗೆ ಇಲ್ಲಿಗೆ ಸರಿ ಹೋಗುತ್ತೆ. ಮಧ್ಯದಲ್ಲಿ ಎರಡು ಮುಕ್ಕಾಲಿಂದ ಮೂರೇ, ಎಲ್ಲರಿಗೂ ಸೇಮೇ ತೊಗೊಳ್ಳಿ. ಇನ್ನು ಲೆಂತ್ ಎಷ್ಟು ಬೇಕು ಅಂದರೆ ನಮಗೆ ಬ್ಯಾಕು ಸೆವೆನ್ ಏಳು ಕಾಲು, ಅಂದರೆ ಏಳು ಕಾಲು ಹೆಂಗೆ ಬಂತು ಅಂದರೆ ವೇಸ್ಟ್ ಏನಿದೆ ಡಿವೈಡೆಡ್ ಬೈ ಫೋರು. ಸೊ ಏಳು ಕಾಲು ಬೇಕು, ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ, ಏಳು ಕಾಲಿಗೆ ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸೋಣ. ಈ ಪಟ್ಟಿನಲ್ಲಿ ಬರುತ್ತೆ ಏಳುವರೆ ಪ್ಲಸ್ ಎರಡು ಎಂಟುವರೆ ಒಂಬತ್ತುವರೆ. ಸೊ ಇದನ್ನೇ ತೊಗೊಳ್ಳೋಣ, ಇದು ಪರ್ಫೆಕ್ಟಾಗಿದೆ. ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕ್ತೀನಿ. ಒಂಬತ್ತುವರೆ ಹೇಗೆ ಬಂತು ಅಂತ ಗೊತ್ತಾಯ್ತಾ, ನಮ್ಮ ವೇಸ್ಟ್ ಏನಿದೆ ಡಿವೈಡೆಡ್ ಬೈ ಫೋರು, ಅದಕ್ಕೆ ನೆಕ್ಸ್ಟ್ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಫಸ್ಟ್ ನಮಗೆ ಇಲ್ಲಿ ನಾಲ್ಕು ಇಂಚ್ ಬೇಕು, ಇಲ್ಲಿ ಮೂರು ಇಂಚ್ ಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಲೂ ಹೇಳಿದ್ದೀನಿ. ಇವಾಗ ಇಲ್ಲಿ ನಮ್ಮ ಮಧ್ಯದಲ್ಲಿ ಎರಡು ಮುಕ್ಕಾಲು ತೊಗೊಳ್ಳೋಣ, ಇದನ್ನೇ ಇಟ್ಟರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಿಂದ ಇದು ನೋಡ್ಕೊಳ್ಳಿ, ಬರ್ತಿದೆ ಕೂರಿಸಿ. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಎಷ್ಟು ಬೇಕು ನಿಮಗೆ ಇರೋದು ಇದು ಒಂದು ಮಾತು ಮಾಡ್ಕೊಳ್ಳಿ. ಸೊ ಪಟ್ಟಿ ತೆಗಿಯೋದು ಗೊತ್ತಾಯಿತು ಅನ್ಕೋತೀನಿ. ನಿಮಗೆ ಆಮೇಲೆ ಇದು ಹಿಡಿದ್ರ ಮೇಲೆ ನಿಮ್ಗೆ ಕರೆಕ್ಟಾಗಿ ಕೂರುತ್ತೆ ಈ ಪಟ್ಟಿ ಅನ್ನೋದು. ಹಿಂಗೆ ಹಿಡಿತೀರಲ್ಲ, ಇಲ್ಲಿ ಡಾಟ್ ಹಿಡಿದಾಗ ಇಲ್ಲೆಂತೂ ಸರಿ ಹೋಗುತ್ತೆ. ಕರೆಕ್ಟಾಗಿ ಈ ಲೈನ್ಗೆ ಈ ಡಾಟ್ ಕೂರ್ಬೇಕು ನಿಮ್ಮದು, ಆವಾಗ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಸೊ ಕಟ್ ಮಾಡ್ಕೊಡೋಣ.
ಪಟ್ಟಿ ನಮಗೆ ಇದು ನಾಲ್ಕು ಬೇಕಾಗುತ್ತೆ. ಇದ್ರಲ್ಲಿ ಮಾಡ್ಕೋತೀನಿ. ಈಗ ನಾನು ಸ್ಲೀವ್ ಕಟ್ ಮಾಡ್ತಿದ್ದೀನಿ. ಸ್ಲೀವ್ಸ್ನ ಇದು ಹೀಗೆ ಹಾಕ್ಕೊಳ್ಳಿ, ಮತ್ತು ಸ್ಲೀವ್ ಕಟ್ ಮಾಡೋದು ನೋಡ್ಕೊಳ್ಳಿ. ಇದನ್ನು ಹೇಗೆ ನಾವು ಸ್ಲೀವ್ಸ್ ಅಗಲ ಕಂಡು ಹಿಡಿಯೋದು ಅಂತ, ಈಗ ಉದ್ದ ಏನೋ ಗೊತ್ತಾಗ್ಬಿಡುತ್ತೆ ನಮಗೆ ಉದ್ದ ಎಷ್ಟು ಹೇಳಿದ್ದಾರೆ ಅಷ್ಟು. ಈಗ ನಾನು 10 ಇಂಚ್ ಇಟ್ಕೋತೀನಿ ಅಂತ ಹೇಳಿದ್ದೀನಿ ಉದ್ದ. ನಾನು ಇದಕ್ಕೆ ಪಫ್ ಸ್ಲೀವ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಪಫ್ ಸ್ಲೀವ್ ಹಾಕೋಬೇಕಂದ್ಕೊಂಡಿದ್ದೀನಿ. ಸರಿ, ನಾನು ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಉದ್ದ ಇಂಚೆ ಹೆಂಗೆ ಕಟ್ ಮಾಡೋದು, ಉದ್ದ ಇಂಚೆ ಸ್ಲೀವು ಅಂತ. ನಂಗೆ 10 ಇಂಚ್ ಬೇಕಂದರೆ ನಾನು ಎಕ್ಸ್ಟ್ರಾ 11 ಹೊರೆ ತೊಗೋತೀನಿ. 11 ಹೊರೆ ತೊಗೊಂಡು, ಯಾಕಂದರೆ 1 ಇಂಚ್ ಇಲ್ಲಿ ಫೋಲ್ಡಿಂಗಲ್ಲಿ ಹೋಗುತ್ತೆ, 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ. ಸೊ 11 ಹೊರೆ. ಸೊ ನಾವೀಗ ಅಗಲ ಹೆಂಗೆ ಕಂಡುಹಿಡಿಬೇಕು ಅಂದರೆ, ನೀವು ಇದನ್ನೇ ತೊಗೊಂಡು ಯೂಸ್ ಮಾಡ್ಕೊಬೋದು, ಪರ್ಫೆಕ್ಟಾಗಿ ಬರುತ್ತೆ. 6 ಇಂಚ್ ಬರ್ತಾ ಇದೆ. ಸೊ 6 ಇಂಚಿಗೆ 7 ಇಂಚ್ ಎಕ್ಸ್ಟ್ರಾ ಸೇರಿಸಿ 8 ಇಂಚು. 8 ಇಂಚ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಆಗುತ್ತೆ. ನಾವೇನು ಕಟ್ ಮಾಡಿರ್ತೀವಿ ಇದಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ. ಉದ್ದ ತುಂಡ ಏನು ಬರಲ್ಲ, ಶಾರ್ಟೇಜ್ ಆಯಿತು ಇಲ್ಲ ಜಾಸ್ತಿ ಲೆಂತ್ ಆಯಿತು ಅದೆಲ್ಲ ಏನು ಪ್ರಾಬ್ಲಮ್ ಬರಲ್ಲ. ನೀವು ಈ ಮೆಥಡ್ ಯೂಸ್ ಮಾಡಿ ನೋಡಿ. ಈಗ ನಾವು ಇದು ಡೌನ್ ಎಷ್ಟು ತಗೋಬೇಕು ಅಂದರೆ, ಈಗ ನನ್ನ ಅಳತೆಗೆ 3 ಸರಿ ಹೋಗುತ್ತೆ. ನಾನು 3ಕ್ಕೆ ಬರ್ತೀನಿ. ಇದು ಉದ್ದ ಸ್ಲೀವ್ ಇರೋದ್ರಿಂದ 3 ಹೊರೆ ತೊಗೋತಿದ್ದೀನಿ. ನಾನು ನೆಕ್ಸ್ಟು ಸ್ಲೀವ್ಸ್ಗೆ ಅಂತಲೇ ಒಂದು ವಿಡಿಯೋ ಮಾಡಿ ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ಹಾಗೆ ತೊಗೋತಿದ್ದೀನಿ 3 ಹೊರೆ ನಾರ್ಮಲಾಗಿ. ಸೊ ಇದು 8 ಇದು 6 ಇಂಚು. ಈಗ ಇದರದ್ದು ಅರ್ಧ ನೋಡ್ಕೊಳ್ಳಿ, ಬಾಕ್ಸ್ ಹಾಕೋಣ. ಯಾಕಂದರೆ ನೀಟಾಗಿ ಬರುತ್ತೆ ಸ್ಲೀವ್ಸು, ಎಲ್ಲೂ ನಿಮಗೇನು ಪ್ರಾಬ್ಲಮ್ ಬರಲ್ಲ. ಇದೆರಡ್ರದ್ದು ಆಫ್ ನೋಡ್ಕೊಳ್ಳಿ. ಇವಾಗ ಇದನ್ನು ಇದಕ್ಕೆ ಸೇರಿಸ್ಬೇಕು. 1 ಇಂಚ್ ಅಷ್ಟು ಬರೋಣ. ಈ ಸ್ಕೇಲ್ನ ಹಿಂಗೆ ಇಟ್ಬಿಟ್ರೆ ನೀಟಾಗಿ ಬರುತ್ತೆ ನಿಮಗೆ. ಇಷ್ಟು ಒಳಗೆ ಹೋದ್ರೇ ಅಲ್ಲಿ ಕೂರಿಸುವಾಗ ಅಲ್ಲಿ ರಿಂಕಲ್ಸ್ ಬರಲ್ಲ. ಇದು ಫ್ರಂಟ್ದಾಯಿತು, ಈಗ ಬ್ಯಾಕ್ ಮಾಡೋಣ. ಬ್ಯಾಕ್ಗೆ 1/2 ಇಂಚ್ ಮೇಲೋಗಿ ಸೇಮ್ ಇದೆ ಹೆಂಗಿದೆಯೋ ಹಂಗೆ ಹಾಕ್ಬೋದು. ಇಷ್ಟೇ ಸಿಂಪಲ್ಲು. ಸ್ಲೀವ್ಸ್ ಅನ್ನೋದು ನೀಟಾಗಿ ಬರುತ್ತೆ. ಇದ್ರ ಬಗ್ಗೆ ಇನ್ನೊಂದ್ಸಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಬೇರೆ ಬೇರೆ ಸೈಜಿಂದ ಎಲ್ಲ ಕಟ್ ಮಾಡುವಾಗ. ಎಲ್ಲ ಒಟ್ಟಿಗೆ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತೀರಾ ಅಂತ ಇದನ್ನು ಜಸ್ಟ್ ಹೆಂಗೆ ಮಾಡ್ಕೊಳ್ಳೋದಷ್ಟೇ ತೋರಿಸ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಸ್ಲೀವ್ ಆಗುತ್ತೆ, ಎಲ್ಲೂ ಏನು ಪ್ರಾಬ್ಲಮ್ ಏನು ಬರಲ್ಲ. ಸೊ ನನ್ನದು ಸ್ಲೀವ್ಸ್ ರೌಂಡು 4¼, ಟೋಟಲ್ 9 ಹೊರೆ ಇದೆ. 4¾ ಮತ್ತು ಹೊರೆ ಇದೆ, 4¾ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಇದನ್ನು ಇದಕ್ಕೆ ಸೇರಿಸೋಣ. ಆ್ಯಕ್ಚುಲಿ ನಾನು ಇದಕ್ಕೆ ಪಫ್ ಸ್ಲೀವ್ ಹೊಲಿತಿದ್ದೀನಿ. ನಾನು ಹೊಲ್ದು ನೆಕ್ಸ್ಟು ಆ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ನಿಮಗೆ. ಇದು ಜಸ್ಟು ಬೇಸಿಕ್ ಸ್ಲೀವು ಈ ಥರ ರೆಡಿ ಮಾಡೋದು ಅಂತ, 3/4 ಇದು. ಸೊ ಇದಿಷ್ಟು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲೇನಾದ್ರೂ ನಿಮಗೆ ಡೌಟ್ ಇದ್ದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.